Audio Jungle. Audio Jungle. ಮಂಗಳಾದೇವಿ ದೇವಸ್ಥಾನ ಮಂಗಳೂರು ನಗರದ ಕೇಂದ್ರ ಭಾಗದಿಂದ 3 ಕಿಲೋಮೀಟರ್ ದೂರದ ಬೋಳಾರದಲ್ಲಿರುವ ಪ್ರಸಿದ್ಧ ದೇವಾಲಯವೇ ಮಂಗಳಾದೇವಿ ದೇವಸ್ಥಾನ. ಮಂಗಳಾಂಬಿಕೆಯಿಂದಲೇ ಇಲ್ಲಿಗೆ ಮಂಗಳೂರೆಂಬ ಹೆಸರು ಬಂದಿದೆ. ಕೇರಳಿಗರು ಇಂದಿಗೂ ಮಂಗಳಾಪುರವೆಂದು ಕರೆಯುವುದು ಈ ಕಾರಣದಿಂದಲೇ. ಈ ದೇವಾಲಯದ ಕುರಿತು ಒಂದಿಷ್ಟು ವಿಷಯಗಳನ್ನು ಈ ವಿಡಿಯೋದ ಮುಖಾಂತರ ತಿಳಿಯೋಣ. ದೇವಾಲಯದ ಇತಿಹಾಸ ಹೇಳುವುದಾದರೆ, ಈ ದೇವಸ್ಥಾನ 9ನೇ ಶತಮಾನದ ರಾಜನಾದ ಕುಂದವರ್ಮನ ಕಾಲದಲ್ಲಿ ಮೊದಲಿಗೆ ಪ್ರತಿಷ್ಠಾಪನೆಗೊಂಡಿತು. ಆ ಕಾಲದಲ್ಲಿ ಕುಂದವರ್ಮ ರಾಜ ಬಹಳ ಪ್ರಸಿದ್ಧಿ ಪಡೆದಿದ್ದನು. ಇವನು ಅಲುಪವಂಶದ ರಾಜನಾಗಿದ್ದನು. ಈತನ ಆಳ್ವಿಕೆಯ ಕಾಲದಲ್ಲಿ ನೇಪಾಳದಿಂದ ನಾಥಪಂಥದ ಸನ್ಯಾಸಿಗಳಾದ ಮತ್ಸೇಂದ್ರನಾಥ ಹಾಗೂ ಗೋರಕ್ಷಕನಾಥರು ನೇತ್ರಾವತಿ ನದಿಯನ್ನು ದಾಟಿ ಕುಂದವರ್ಮನ ರಾಜ್ಯಕ್ಕೆ ಬಂದರು. ಈ ಭಾಗ ಕ್ರಮೇಣ ಗೋರಖಂಡಿ ಎಂದು ಹೆಸರುವಾಸಿಯಾಯಿತು. ನೇತ್ರಾವತಿ ನದಿಯ ತಪ್ಪಲ್ನ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಅಲ್ಲಿ ಅವರು ಆಶ್ರಮವನ್ನು ಸ್ಥಾಪಿಸಿದ್ದರು. ಈ ಇಬ್ಬರು ಸನ್ಯಾಸಿಗಳು ರಾಜ್ಯಕ್ಕೆ ಬಂದ ವಿಷಯ ತಿಳಿದ ರಾಜ ಕುಂದವರ್ಮ ಅವರ ಆಶ್ರಮಕ್ಕೆ ಆಗಮಿಸಿ ಸಕಲ ರಾಜೋಪಚಾರವನ್ನು ಕೊಟ್ಟು ಸಂತರ ಕೃಪೆಗೆ ಪಾತ್ರನಾಗುತ್ತಾನೆ. ರಾಜನ ಈ ಭಕ್ತಿಯನ್ನು ಮೆಚ್ಚಿದ ಸಂತರು ಅವನ ರಾಜ್ಯವನ್ನು ಪರಿಶುದ್ಧಗೊಳಿಸುವುದಕ್ಕೆ ಖಾಲಿ ಪ್ರದೇಶವನ್ನು ದಾನ ಮಾಡಲು ಹೇಳುತ್ತಾರೆ. ಆ ಜಾಗದಲ್ಲಿ ಒಂದು ಆಶ್ರಮ ಸ್ಥಾಪನೆ ಮಾಡಿ ರಾಜನ ಆಶ್ರಯದಲ್ಲಿ ವಿದ್ಯಾಭ್ಯಾಸವನ್ನು ಕಲ್ಪಿಸುವ ಸಂಕಲ್ಪ ಅವರದ್ದಾಗಿತ್ತು. ಇದು ಮಾತ್ರವಲ್ಲದೆ, ಇಲ್ಲಿ ಒಂದು ಮಂಗಳಾಂಬಿಕೆ ದೇವಾಲಯ ನಿರ್ಮಾಣ ಮಾಡಬೇಕೆಂದು ಸಂತರು ಕುಂದವರ್ಮನಿಗೆ ತಿಳಿಸುತ್ತಾರೆ. ಸಂತರು ಕುಂದವರ್ಮನಿಗೆ ಈಗ ಮಂಗಳಾಂಬಿಕೆ ಇರುವ ಜಾಗದ ಕುರಿತು ಅಂದು ಹೀಗೆ ವಿವರಣೆ ನೀಡಿದ್ದರು. ಈ ಜಾಗ ಮಾತೆ ಮಂಗಳಾಂಬಿಗೆ ಸೇರಿದ್ದೆಂದು, ಒಂದು ಕಾಲದಲ್ಲಿ ಈ ಸ್ಥಳದಲ್ಲಿ ಮಾತೆ ಮಂಗಳಾಂಬೆಯ ಪುಣ್ಯಕ್ಷೇತ್ರವಿತ್ತೆಂದು, ವಿಕಾಸಿನ ಹಾಗೂ ಅಂಡಾಸುರನ ಭೂಲೋಕವನ್ನ ನಾಶ ಮಾಡಲು ಹೊರಟಾಗ ಮಾತೆ ಮಂಗಳಾಂಬೆ ಆ ರಾಕ್ಷಸರನ್ನ ಸದೆಬಡಿದು ಪೃಥ್ವಿಯನ್ನ ರಕ್ಷಿಸುತ್ತಾಳೆ. ಈ ಘಟನೆ ನಡೆದ ಸ್ಥಳದಲ್ಲಿ ಆ ಮಹಾತಾಯಿ ಸ್ಥಗಿತಗೊಂಡಳು ಎಂದು ಸಂತರು ರಾಜನಿಗೆ ತಿಳಿಸುತ್ತಾರೆ. ಇದನ್ನು ತಿಳಿದ ಕುಂದವರ್ಮನು ಆ ಸ್ಥಳಕ್ಕೆ ಸಂತರ ಜೊತೆಗೆ ಭೇಟಿ ನೀಡುತ್ತಾರೆ. ಸಂತರ ಆದೇಶದಂತೆ ಲಿಂಗವಿದ್ದ ಜಾಗವನ್ನು ಅಗೆಯುತ್ತಾರೆ. ಅಲ್ಲಿ ಅವರಿಗೆ ಲಿಂಗ ಹಾಗೂ ದಾರಪಾತ್ರೆಗಳು ಸಿಗುತ್ತೆ. ಅದನ್ನು ಹೊರತೆಗೆದು ನಂತರದಲ್ಲಿ ನಾಗರಾಜನ ಸಮೇತವಾಗಿ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅದಕ್ಕೆ ರಕ್ಷಣೆಯನ್ನು ಕೊಡುತ್ತಾನೆ. ಅದುವೇ ಮಂಗಳಾದೇವಿ ದೇವಸ್ಥಾನ. ಹೀಗೆ ಮಂಗಳಾಂಬಿಕೆಯ ದೇವಸ್ಥಾನವು ಎಲ್ಲರ ಮನೆ ಮಾತಾಯಿತು. ಇಲ್ಲಿಗೆ ಬಂದ ಎಲ್ಲಾ ಭಕ್ತಾದಿಗಳನ್ನ ತಾಯಿ ಮಂಗಳಾಂಬೆ ಬರಿಗೈಯಲ್ಲಿ ಹಿಂದೆ ಕಳುಹಿಸುವುದಿಲ್ಲ. ಇನ್ನು ಸುಹಾಸಿನಿಯರು ತಮ್ಮ ವಿವಾಹ ಅಪೇಕ್ಷೆಯನ್ನ ತಾಯಿಯ ಸ್ವಯಂವರ ಪಾರ್ವತಿ ವೃತ್ತದ ಮುಖಾಂತರ ಹೇಳಿಕೊಂಡರೆ ಆ ತಾಯಿ ಒಂದು ಒಳ್ಳೆಯ ಗಂಡನನ್ನ ಕರುಣಿಸುತ್ತಾಳೆ. ಇನ್ನು ಈಗಲೂ ಕೂಡ ಮಂಗಳಾದೇವಿ ಹಾಗೂ ಕದ್ರಿ ದೇವಸ್ಥಾನಕ್ಕೆ ಸಂಬಂಧವಿದೆ. ಕದ್ರಿ ದೇವಸ್ಥಾನದ ಜೋಗಿ ಪಂಥದವರು ಅಲ್ಲಿನ ಉತ್ಸವ ಪ್ರಾರಂಭಿಸುವ ಮುನ್ನ ಮಂಗಳಾದೇವಿ ದೇವಸ್ಥಾನಕ್ಕೆ ಆಗಮಿಸಿ ದೇವಿಗೆ ಹೂವು ರೇಷ್ಮೆಯನ್ನ ನೀಡುತ್ತಾರೆ. ಮಂಗಳಾದೇವಿ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಪ್ರಮುಖ ಉತ್ಸವಗಳು ಜರುಗುತ್ತವೆ. ಅಶ್ವಿಜ ಮಾಸದಲ್ಲಿ ನವರಾತ್ರಿಯ ವೈಭವವಾದರೆ ಮಾರ್ಚ್ ಸಮಯದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ನಡೆಯುತ್ತೆ. 9 ದಿನಗಳಲ್ಲೂ ನವವಿಧಗಳಲ್ಲಿ ದೇವಿಯನ್ನ ಅಲಂಕರಿಸಲಾಗುತ್ತೆ. ಮೊದಲನೇ ದಿನ ಶೈಲಪುತ್ರಿಯಾಗಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ, 4ನೇ ದಿನ ಕೋಶ್ಮಾಳಿ, 5ನೇ ದಿನ ಸ್ಕಂದಮಾತ, 6ನೇ ದಿನ ಕಾಂತ್ಯಾಯಿನಿ, 7ನೇ ದಿನದಂದು ಚಂಡಿಕೆಯಾಗಿ, 8ನೇ ದಿನದಂದು ಮಹಾಸರಸ್ವತಿಯಾಗಿ ಪೂಜಿಸಲ್ಪಡುತ್ತಾಳೆ. ಮಹಾನವಮಿಯಂದು ವಾಗ್ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ. ಅಂದು ಆಯುಧ ಪೂಜೆಯನ್ನು ನಡೆಸಲಾಗುತ್ತೆ. ದೇವಿ ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆದು ದೇವಿ ಜಯಿಸಿದ ಸಂಕೇತವಾಗಿ ಈ ಪೂಜೆಯನ್ನು ಮಾಡಲಾಗುತ್ತೆ. ದೇವಿ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಅಂದು ಪೂಜಿಸಲಾಗುತ್ತೆ. ಚಂಡಿಕ ಯಾಗವೂ ನಡೆಯುತ್ತದೆ. 10ನೇ ದಿನದಂದು ಮಹಾರಥೋತ್ಸವವೂ ನಡೆಯುತ್ತದೆ ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ.